ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅಂತಾನೆ ಈ ಕಲೆ ಬೆಳೆಸ್ಕೊಂಡ್ರ ಅಥವಾ ಕಲೆ ಬರ್ತ ಬರ್ತಿದ್ದಂಗೆ ಗಿನ್ನಿಸ್ ರೆಕಾರ್ಡ್ ಆಯ್ತಾ? 6 ವರ್ಷ ಆಯ್ತು ಗಿನ್ನಿಸ್ ರೆಕಾರ್ಡ್ ಆಗಿ. ಇನ್ಸ್ಟಿಟ್ಯೂಷನ್ ಶುರು ಮಾಡಿದ್ರು. ಒಂದು 16 ವರ್ಷದ ಹುಡುಗಿಯಿಂದನ ಶುರು ಮಾಡಿದೆ. ಜಾಸ್ತಿ ವಿದ್ಯಾಭ್ಯಾಸ ಮಾಡಕ್ಕೆ ಆಗಲಿಲ್ಲ. ಅದೆಷ್ಟು ಲಕ್ಷ ಶಂಕಗಳನ್ನು ಜೋಡಿಸಿದ್ರಿ? ಎಷ್ಟು ಕೋಟಿ ಚಿಪ್ಪುಗಳನ್ನು ಜೋಡಿಸಿದ್ರಿ ಅಂತ? ಒಂದನ್ನ ಮಾಡಬೇಕು ಅಂತ ನನಗೆ ಮನಸ್ಸಲ್ಲಿ ಬಂದ್ಬಿಟ್ರೆ ಹುಚ್ಚಿ ತರ ಅದನ್ನ ಕೂತ್ಕೊಂಡು ಕಂಪ್ಲೀಟ್ ಸಾಧ್ಯ. ಒಬ್ಬ ದೇವರನ್ನ ನಾನು ಮಡಲಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಈ ಯಾತಿಕೆ ಇಲ್ಲ ಏನು ಬಂದೆ ಅಂತ ಆ ಹುಚ್ಚಿಗೆ ಹೋಟ್ಲ್ ಹಿಂಭಾಗ ಹೋಗ್ಬಿಟ್ಟು ಅವ್ರು ಹಾಕಿರ್ತಾರಲ್ಲ ಕಸ ಕಡ್ಡಿ ತೊಗೊಂಡು ಆ ಕಸನೆಲ್ಲ ದೂರ ದೂರ ಮಾಡಿ ಆ ಚಿಪ್ಗಳು ಆರಿಸ್ಕೊಂಡು ಬಂದು ಅಲ್ಲೇ ತೊಳ್ಕೊಂಡು ವಾಶ್ ಮಾಡ್ಕೊಂಡು ಅದನ್ನು ಹೇಳ್ತೀರಿ. ನಾನು ನೋಡಿದಾಗೆ ಕಡಲೆಕಾಯಿ ಸಿಪ್ಪೆ ಆಗಿರ್ಬೋದು, ಅದು ಹತ್ತಿ ಆಗಿರ್ಬೋದು, ಕಿತ್ ಬಿಸಾಕಿರೋ ಪೊರ್ಕೆ ಕಡ್ಡಿಗಳಾಗಿ ಪ್ರತಿಯೊಂದು ನಾನು ಭಾಳ ದುಃಖ ಪಟ್ಕೊಂಡು ಕಷ್ಟಪಟ್ಕೊಂಡು ಮಾಡಿದ್ದೀನಿ. ಸರ್ಕಾರದ ವತಿಯಿಂದ ಅವ್ರಿಗೇನಾದ್ರು ಒಂಚೂರು ಅನುಕೂಲ ಮಾಡಿಕೊಟ್ರೆ ಇದಿನ್ನೂ ಬೆಳಕಿಗೆ ಬರ್ತದೆ, ಎಲ್ಲರೂ ಜನಗಳಿಗೆ ನೋಡ್ತಾರೆ. ನಾನು ಬಂದು ಎಲ್ಲನೂ ಕೂಡ ನೋಡ್ತಾ ಇದ್ದೆ. ನನಗೆ ನೀವು ತುಂಬ ಚೆನ್ನಾಗಿ ಮಾಡಿದ್ರೆ ಮೇಡಮ್, ಯು ಸೊ ಬ್ಯೂಟಿಫುಲ್, ಸೊ ವಂಡರ್ಫುಲ್ ಅಂತ ನಾವು ಹೇಳ್ಬಿಡ್ಬೋದು ನಿಜ. ಆದರೆ ಒಂದ್ಸಲ ಒಳಗಡೆ ಬಂದಮೇಲೆ ನಮಗೆ ಕೆಲವೊಂದ್ಸಲ ಯಾವ ವರ್ಡನ್ನ ಉಪಯೋಗಿಸ್ಬೇಕು ಅಂತ ಗೊತ್ತಾಗಲ್ಲ, ಯಾವ ಭಾಷೆನಲ್ಲಿ ಈ ಒಂದು ಎಕ್ಸ್ಪ್ಲೈನ್ ಮಾಡಬೇಕು ಈ ವಂಡರ್ಫುಲ್ ಅಂತ ನಮ್ಗೆ ಗೊತ್ತಾಗಲ್ಲ. ಮೊದಲಾಗಿ ನಾನು ನಿಮ್ಗೆ ಹೇಳ್ತೀನಿ, ಸೊ ಗಿನ್ನಿಸ್ ರೆಕಾರ್ಡ್ ಆಯಿತು. ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅಂತಲೇ ಈ ಕಲೆ ಬೆಳೆಸ್ಕೊಂಡ್ರ ಅಥವಾ ಕಲೆ ಬರ್ತಿದ್ದಂಗೆ ಗಿನ್ನಿಸ್ ರೆಕಾರ್ಡ್ ಆಯ್ತಾ? ಇಲ್ಲ ಸರ್, ಇಲ್ಲ ಸರ್. ಇತ್ತೀಚೆಗೆ ಒಂದು 6 ವರ್ಷ ಆಯಿತು ಗಿನ್ನಿಸ್ ರೆಕಾರ್ಡ್ ಆಗಿ. ನಾನು ಮಾಡ್ತಾ ಇರೋದು ಚಿಕ್ಕ ಹುಡುಗಿಯಿಂದನೂ ಮಾಡ್ತಾ ಇದ್ದೀನಿ. ಒಂದು 16 ವರ್ಷದ ಹುಡುಗಿಯಿಂದನೂ ಶುರು ಮಾಡಿದವಳು ನಾನು. ಪುಟ್ ಪುಟ್ಟದ್ದು ಮಾಡ್ತಾ ಇದ್ದೆ ಅವಾಗೆಲ್ಲ, ಸ್ಟಾರ್ಟಿಂಗು ನಂಗೇನು ಗೊತ್ತಿರಲಿಲ್ಲ, ಮಾಡ್ತಾ ಇದ್ದೆ. ಆಮೇಲೆ ಆಮೇಲೆ ಬೆಳ್ಕೊಳ್ತಾ ಹೋಯ್ತು, ದೊಡ್ಡ ದೊಡ್ಡದು ಮಾಡೋಕ್ಕೆ ಶುರು ಮಾಡಿದೆ. ರೆಕಾರ್ಡ್ ಆಗುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಶ್ರದ್ಧೆ ಭಕ್ತಿ ಇದ್ರೆ ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಖಂಡಿತ 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 ಖಂಡಿತ. ನೀವು ಸ್ಕೂಲ್ ಕಾಲೇಜ್ ಎಲ್ಲ ಓದಿದ್ದಲ್ಲ ಇಲ್ಲಿ, ಹೇಗೆ? ನಾನು ನಮ್ಮ ಹುಟ್ಟೂರು ಹುಲ್ಲಳ್ಳಿ ಸರ್, ನಂಜನಗೂಡು ತಾಲೂಕು ಹುಲ್ಲಳ್ಳಿ, ಹಳ್ಳಿ ಹಳ್ಳಿ ಹಳ್ಳಿ. ಜಾಸ್ತಿ ವಿದ್ಯಾಭ್ಯಾಸ ಮಾಡೋಕ್ಕಾಗಲಿಲ್ಲ, SSLCವರೆಗೆ ಮಾತ್ರ ಓದಿರೋದು. ನನ್ನ ಒಲವೆಲ್ಲ ಈ ಕಡೆಗೆ ಇದ್ದಿದ್ರಿಂದ ಓದಲಿಲ್ವೋ ಅಥವಾ ಆರ್ಥಿಕ ಪರಿಸ್ಥಿತಿ ಕೆಟ್ಟದಾಗಿತ್ತು ಅಂತ ಓದಲಿಲ್ವೋ, ಒಟ್ಟಿನಲ್ಲಿ ದೇವರು ನನ್ನ ಈ ಕಡೆಗೆ ಎಳ್ಕೊಂಡು ಬಂದ. ಓಕೆ, ಅಷ್ಟೆ. ನಿಮಗೆ ಹೇಗೆ ಇಂಟ್ರೆಸ್ಟ್ ಬಂತು, ಇದನ್ನು ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂತು ಅಥವಾ ಸುಮ್ಮನೆ ನೀವು ಏನೋ ಮಾಡ್ತಾ ಇದ್ರಿ ಅದಕ್ಕೆ ಕೈ ಕುತ್ಕೊಂಡ್ಬಿಡ್ತಾ ಕೆಲಸ ಅಂತ? ಹೇಗೆ ಅಂದರೆ, ನಾನು ಹಳ್ಳಿಲಿದ್ದಾಗ ನನ್ನ ತಾಯಿ ಜೊತೆ ಹೊಳೆಗೆ ಹೋಗ್ತಾ ಇದ್ದೆ. ಅಲ್ಲಿ ಮರಳಲ್ಲಿ ಬಿದ್ದಿದ್ದನ್ನ ತೊಗೊಂಡು ತೊಗೊಂಡು ಆರಿಸ್ಕೊಂಡು, ಅಲ್ಲೇನೋ ಅಂಟುಗಳಿಲ್ಲ ಏನಿಲ್ಲ, ಅಲ್ಲಿ ಒಂದು ಗೋಂದು ಅಂತ ಸಿಗ್ತಾ ಇತ್ತು, ಅದನ್ನ ಮರದಲ್ಲಿ ಅದನ್ನ ಇಟ್ಕೊಂಡು ಮಾಡೋದು ಆ ಥರ ಮಾಡ್ತಾ ಇದ್ದೆ. ಮತ್ತೆ ನಾನು ತುಂಬ ಪೇಂಟಿಂಗು ತುಂಬ ಬೇರೆ ಕರಕುಶಲಗಳನ್ನು ತುಂಬ ಮಾಡ್ತೀನಿ. ಆಗಲೂ ಅಷ್ಟೇ, ಬಣ್ಣಗಳು ಏನೂ ನಮ್ಮ ಹಳ್ಳೀಲಿ ಇರಲಿಲ್ಲ. ಒಂದು ಯಾವುದೋ ಒಂದು ನಮ್ಮ ನದಿ ತೀರದಲ್ಲಿ ಒಂದು ಕಾಯಿ ಬಿಡುತ್ತೆ, ಆ ಕಾಯಿನ ಹಿಂಡಿದ್ರೆ ಒಂದು ಗ್ರೀನ್ ರಸ ಬರುತ್ತೆ. ಮತ್ತೆ ಇನ್ನೊಂದು ಎಲೆ, ಕೆಲವೊಂದು ಎಲೆಗಳು ಅದನ್ನು ಹಿಂಡಿದಾಗಲೂ ಕೆಂಪು ಕಲರು ಹಳದಿ ಇದೆಲ್ಲ. ನನಗೆ ಸುಮ್ಮನೆ ಏನು ಸುಮ್ಮನೆ ಆ ಕಲರ್ಗಳು ನೋಡಿಬಿಟ್ಟು ಒಂದು ಹೂವು ಬರೆಯೋದು, ಅದಕ್ಕೆ ಆ ಕಲರ್ ತುಂಬೋದು. ಮತ್ತು ಒಂದು 6ನೇ ಕ್ಲಾಸ್ ಎಲ್ಲ ಇದ್ದಾಗ ಮ್ಯಾಪ್ ಬರೆಯೋದು, ಕಲ್ ಒಂದೊಂದು ಜಿಲ್ಲೆಗಳಿಗೂ ಒಂದೊಂದು ಕಲರ್ ತುಂಬೋದು, ರೆಡ್ ಇಂಕು ಬ್ಲೂ ಇಂಕು ಈ ಕಲರ್ಗಳು, ಈ ಥರ ಎಲ್ಲ ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಂಡು ತುಂಬ ಮಾಡ್ತಾ ಇದ್ದೆ. ತುಂಬ ಚಿಕ್ಕದಿಂದನೇ ನನ್ನ ತಾಯಿನೂ ಸ್ವಲ್ಪ ಹುಲ್ಲನ್ನು ಹಾಕೋದು, ಸುಶೀಲಮ್ಮ ಅಂತ ನನ್ನ ತಾಯಿ, ಈಗ ಒಂದು ವರ್ಷದಿಂದ ತೀರ್ಕೊಂಡ್ರು. ಅವರು ತುಂಬ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ ಸರ್. ಅವ್ರು ಇಲ್ಲದೇ ಇದ್ದಿದ್ರೆ ನಾನು ಖಂಡಿತ ಇದನ್ನ ಮಾಡಕ್ಕೆ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ತಾಯಿ ಮೊದಲ ಗುರು ಖಂಡಿತ. ಅವರು ಉಲ್ಲನ್ ಕೆಲಸ ಮಾಡೋರು, ಬ್ಯಾಸ್ಕೆಟ್ ಅವ್ರದ್ದೆಲ್ಲ ತುಂಬ ಆಗಿನ ಕಾಲದಲ್ಲಿ ಏನಿತ್ತೋ ಅದನ್ನೆಲ್ಲ ಅದೆಲ್ಲ ಮಾಡ್ತಾ ಇದ್ರು ಅವರು. ಹಂಗಾಗಿ ನನಗೂ ಇದು ರೂಢಿಸ್ಕೊ. ಮತ್ತೆ ಆಮೇಲೆ ಆಮೇಲೆ ನನಗೆ ಯಾವುದೋ ಒಂದು ಟೂರ್ ಹೋದೆ ಅವಾಗ, ಕನ್ಯಾಕುಮಾರಿಗೆ ಕರ್ಕೊಂಡು ಹೋಗಿದ್ರು ಅವಾಗ. ಅವಾಗ ಅಲ್ಲೆಲ್ಲ ಶಿಲ್ಗಳೆಲ್ಲ ನೋಡಿಬಿಟ್ಟು ಅವಾಗ ಅದನ್ನೆಲ್ಲ ಕೊಂಡ್ಕೊಂಡು ಬಂದು ಅದನ್ನೆಲ್ಲ ಶುರು ಮಾಡಿಕೊಂಡೆ. ಈ ಥರ ಬೆಳ್ಕೊಳ್ತಾ ಹೋಯಿತು. ಮತ್ತು ಈ ಚಿಪ್ಪುಗಳನ್ನ ನಾನು ಕಲೆಕ್ಟ್ ಮಾಡಿದ್ದೂ ಇದೆ, ಕೆಲವಂತೂ ಹಣ ಕೊಟ್ಟರೆ ಸಿಗೋದಿಲ್ಲ. ಈಗ ಗ್ರೀನು ಕಲರ್ ನೋಡಿದ್ದೀರಾ ನೀವಿಲ್ಲಿ, ಗ್ರೀನ್ ಚಿಪ್ಪು, ಅದು ಮಂಗಳೂರು ಆ ಸೈಡೇ ಸಿಗೋದು, ಅದನ್ನ ಬೀಚಲ್ಲೇ ಆರಿಸಬೇಕು. ಇದು ಬರೀ ಕಪ್ಪೆ ಚಿಪ್ಪು ಮತ್ತೆ ಶಂಕಗಳಿಂದ ಆವೃತವಾದಂತ ಈ ಒಂದು ಕಲೆ ಇಮ್ಯಾಜಿನೇಷನ್ಗೆ ಸಿಗಲ್ಲ ನಮ್ಗೆ. ಇದರಿಂದ ಕೂಡ ಹೀಗೆಲ್ಲ ಮಾಡಬಹುದಾ ಅನ್ನೋದು. ಅದೆಷ್ಟು ಲಕ್ಷ ಶಂಕಗಳನ್ನ ಜೋಡಿಸಿದ್ರಿ, ಎಷ್ಟು ಕೋಟಿ ಚಿಪ್ಪುಗಳನ್ನ ಜೋಡಿಸಿದ್ರಿ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಅದರಿಂದ ಮಾಡ್ಬೇಕು ಅಂತ ಹೇಗೆ ಅನಿಸ್ತು ಅಂತ? ಯಾಕಂದ್ರೆ ಇವತ್ತು ನಾವು ಮಾಡ್ತಿರೋ ಸಂದರ್ಶನ ತುಂಬಾ ವಿಶೇಷವಾದ. ಇಷ್ಟು ದಿನ ಯಾರನ್ನೋ ನಾವು ಮಾಡ್ತಾ ಇದ್ವಿ, ಆಕ್ಚುಲಿ ರಾಜಕಾರಣಿಗಳು, ಪೊಲೀಸ್ ಆಫೀಸರು, ಆಟೆ ಕಾರ್ಯಕರ್ತರು. ಬಟ್ ಆದರೆ ಕಲೆಗೆ ಅಂತ ಬಂದಾಗ ಈ ಒಂದು ಕಲೆ ನೋಡ್ತಾ ಇದ್ರೆ ಮೂಕ ವಿಸ್ಮಿತರಾಗ್ತಾ ಇದ್ವಿ ನಾವು.
ಹೆಂಗೆ ಶುರುವಾಯಿತು ಈ ಸಮುದ್ರ ತೀರದ ಈ ವಸ್ತುಗಳನ್ನು ತೆಗೆದುಕೊಂಡು ಬಂದು ಮಾಡಲಿಕ್ಕೆ? ಸಮುದ್ರ ತೀರಕ್ಕೂ ನನಗೂ ಭಾಳ ದೂರನೇ. ನಾನು ಹಳ್ಳಿಯೋಡು, ನಂಜನಗೂಡು ತಾಲೂಕು ಅಂದಮೇಲೆ ಮೈಸೂರು ಡಿಸ್ಟಿಕ್ಕು, ಸಮುದ್ರ ಇಲ್ಲಿಲ್ಲ ಖಂಡಿತ. ಆದರೂ ತುಂಬ ಒಲವು ನನಗೆ, ಯಾಕೋ ಸಮುದ್ರ ತೀರದ್ದು ನನಗೆ ಭಾಳ ಜಾಸ್ತಿ ಒಲವು ಜಾಸ್ತಿ. ಹಾಗಾಗಿ ಚಿಪ್ಪುಗಳನ್ನ ಆರಿಸೋದು, ತೊಗೊಂಡು ಬರೋದು, ಏನೋ ಒಂದು ಮಾಡೋದು. ಮತ್ತು ನನಗೆ ಇನ್ನೊಂದು ಅದನ್ನು ಒಳ್ಳೆ ಅಭ್ಯಾಸ ಅಂತಿರೋ ಕೆಟ್ಟ ಅಭ್ಯಾಸ ಅಂತ ಗೊತ್ತಿಲ್ಲ, ಒಂದನ್ನು ಮಾಡಬೇಕು ಅಂತ ನನಗೆ ಮನಸ್ಸಲ್ಲಿ ಬಂದುಬಿಟ್ರೆ ಹುಚ್ಚಿ ಥರ ಅದನ್ನು ಕೂತ್ಕೊಂಡು ಕಂಪ್ಲೀಟ್ ಮಾಡಬೇಕು. ನಾನು ಮಾಡಿ ನೋಡಿಬಿಡ್ಬೇಕು ಅದು ಹೆಂಗಿದೆ ಅಂತ. ಅಥವಾ ನಾನು ಒಂದು ತಿಂಗಳೆಲ್ಲ ಮಾಡಿ ಅದು ಸರಿ ಬರಲಿಲ್ವಾ, ಕಿತ್ತಾಕ್ಬಿಡ್ತೇನೆ. ನನ್ನ ಮನಸ್ಸಿಗೆ ಬರಲೇಬೇಕು ಬೇಕು ನನಗೆ. ನಾನೇನು ಆರ್ಟ್ ಬಗ್ಗೆ ಏನು ತಿಳ್ಕೊಂಡಿಲ್ಲ, ಆದ್ರೂ ನನಗೆ ಕರೆಕ್ಟಾಗಿ ಬರಬೇಕು. ನಮ್ಮ ತಾಯಿ ಹೇಳೋರು, ಈ ಅಷ್ಟು ದಿವಸದಿಂದ ಮಾಡಿದ್ದನ್ನು ಕಿತ್ತಾಕ್ಬಿಟ್ಟಲ್ಲ ನೀನು ಅಂತ. ಏನು ನನಗೆ ಅನಿಸ್ತಾ ಇವತ್ತು ಸರಿ ಬರಲಿಲ್ಲ ಸರಿ ಬರಲಿಲ್ಲ ಅನ್ನಿಸ್ಬಿಟ್ರೆ, ಈಗ ದಶಾವತಾರ ಎಲ್ಲ ನೋಡಿದ್ರಿ, ಅದನ್ನು ಮಡ್ಲಲ್ಲಿ ಇಟ್ಕೊಂಡು ಮಾಡಿದ್ದೀನಿ, ತೊಡೆ ಮೇಲೆ ಇಟ್ಕೊಂಡು, ಪುಟ್ಟ ವಿಗ್ರಹ ಅಲ್ವಾ, ಮಡ್ಲಲ್ಲಿ ಇಟ್ಕೊಂಡು ಮಾಡಿದ್ದೀನಿ. ಎಷ್ಟು ನನ್ನ ಮನಸ್ಸಿಗೆ ಸಂತೋಷ ಆಗುತ್ತೆ ಅಂದರೆ, ಆ ಇದನ್ನು ಯಾರು ತಂದುಕೊಡ್ಲಿಕ್ಕೆ ಸಾಧ್ಯ? ಒಬ್ಬ ದೇವ್ರನ್ನ ನಾನು ಮಡ್ಲಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ, ಆ ಸಂತೋಷಕ್ಕಿಂತ ನನಗೆ ಮಿಗಿಲಾದದ್ದೇನೂ ಇಲ್ಲ. ನನಗೆ ಅದು ತುಂಬ ಖುಷಿ ಕೊಟ್ಟಿದೆ. ಮಾತ್ರ ನನಗೆ ತುಂಬ ಸಪೋರ್ಟಿವ್ ಆಗಿ ನಮ್ಮ ತಾಯಿ ಇದ್ದರು ಅಂತ ಹೇಳಿದೆ, ಮತ್ತು ನನ್ನ ಯಜಮಾನರು ಮಲ್ಲಪ್ಪನವರು ತುಂಬ ಸಪೋರ್ಟಿವ್ ಆಗಿ, ಇಲ್ಲ ಅಂದಿರೋ ನಾನು ಇದೆಲ್ಲ ಆಗದೇ ಇಲ್ಲ, ಈ ಜಾಗಕ್ಕೆ ಬರ್ತಾನೂ ಇಲ್ಲ. ಆದವಾದಂಥ ತಾಳ್ಮೆ, ಆ ಶಕ್ತಿಯ ತಾಳ್ಮೆನೆ ನಿಮಗೆ ಆ ಶಕ್ತಿ? ಹೌದು ಸರ್, ಖಂಡಿತ. ಯಾಕಂದರೆ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡಬೇಕು, ನೀವು ಮಾಡ್ತಿದ್ದಾಗ ಗಿನ್ನಿಸ್ ರೆಕಾರ್ಡ್ ಶುರು ಆಗುತ್ತೆ. ಸೊ ಆ ಗಣೇಶ ಆಗಿರ್ಬೋದು, ಆ ಚರ್ಚ್ ಆಗಿರ್ಬೋದು, ತಾಜ್ ಮಹಲ್ ಮತ್ತು ಶಿವಲಿಂಗ, ಇದು ನಿಮ್ಮ ಥಾಟ್ಸ್ಗೆ ಮೀರಿದ್ದು, ನಾವು ಕಲ್ಪನೆ ಕೂಡ ಇದು ಮೀರಿದ್ದು. ನಾನು ನಿಮ್ಗೆ ಕೇಳೋಷ್ಟೇ, ಎಷ್ಟು ಲಕ್ಷ ಕಪ್ಪೆ ಚಿಪ್ಪುಗಳು ಏನೋ ಲೆಕ್ಕ ಇಟ್ಟಿದ್ದೀರಾ, ಎಷ್ಟು ಇದೆ ಅನ್ನುವಂಥದ್ದು? ಆ ಥರ ಲೆಕ್ಕ ಇಡೋಕ್ಕಾಗಲ್ಲ ಸರ್. ತೂಕಗಳು ಈ ಒಂದು ಕೆ ಜಿ, ಈ ಥರ ಕೆ ಜಿ ಲೆಕ್ಕದಲ್ಲಿ ನಾನು ಎಲ್ಲ ಮೆನ್ಷನ್ ಮಾಡಿ ಬರೆದಿದ್ದೀನಿ. ಎಲ್ಲ ಒಂದೊಂದಕ್ಕೂ ಇಷ್ಟು ಉಪಯೋಗಿಸಿದ್ದೀವಿ. ಮತ್ತು ಇದರಲ್ಲಿ ಏನು ಅಂದರೆ, ನಾವು ತಂದದ್ದೆಲ್ಲ ಉಪಯೋಗಕ್ಕೆ ಬರೋದಿಲ್ಲ. ಮತ್ತು ಒಂದು ಕೆ ಜಿ ಪ್ಯಾಕೆಟ್ ನಾವು ತೊಗೊಂಡ್ರೆ ಅದರಲ್ಲಿ ಒಂದು 20 ವೆರೈಟಿ ಸಿಕ್ಬಿಡುತ್ತೆ. ಖಂಡಿತ ಸರ್, ಎಲ್ಲೂ ನಾವು ಬೀಚ್ಗಳಲ್ಲಿ ಎಲ್ಲ ಅದೊಂದು ಗ್ರೀನ್ಗೊಂದೇ, ಅದನ್ನೇ ಹೇಳ್ತಾ ಇದ್ದೆ, ಆ ಗ್ರೀನ್ ಕಲರ್ದೊಂದೇ ನಾವು ಬೀಚಲ್ಲಿ ಹೋಗಿ ಹಾರಿಸೋದು. ಅದನ್ನು ಯಾರೂ ಮಾರಾಟ ಮಾಡಲ್ಲ, ಅದು ತುಂಬ ಡೆಲಿಕೇಟ್ ಆಗಿದೆ. ಅದರಿಂದ ಯಾರು ಅದನ್ನು ಕೊಂಡ್ಕೊಳ್ಳೋದಿಲ್ಲ, ಮಾರೋದಿಲ್ಲ, ಯಾರಿಗೂ ಅದು ಇಂಟ್ರೆಸ್ಟ್ ಇಲ್ಲ. ನಾನು ಅದನ್ನು ಬೀಚಲ್ಲಿ ಹೋಗಿ ಹಾರಿಸಿದ್ದೀನಿ. ಹೇಗೆ ಹಾರಿಸಿದ್ದೀನಿ ಅಂದರೆ, ನನಗೆ ನಾನು ಒಂದ್ಸತಿ ಈ ಯಾತಕ್ಕೆ ಇಲ್ಲ ಏನು ಬಂದೆ ಅಂತ, ಅದು ಒಂದ್ಸರಿ ಹೋಗ್ಬಿಟ್ಟಿದ್ವಿ, ಗ್ರೀನ್ ಚಿಪ್ಪು ಕಡಲಲ್ಲಿ ಸಿಕ್ತು, ಆರಿಸ್ಕೊಂಡು ಬಂದುಬಿಟ್ವಿ, ಏನೋ ಶುರು ಮಾಡಿಬಿಟ್ಟೆ. ನೀವು ನೋಡಿದ್ರಿ, ಇದು ಒಂದು ಬುದ್ಧ ಮಾಡಿದ್ದೀನಿ, ಅದರಲ್ಲಿ ಸಣ್ಣ ಸಣ್ಣ ಚಿಪ್ಪುಗಳನ್ನ ಉಪಯೋಗಿಸಿದ್ದೀನಿ. ಅರ್ಧಕ್ಕೆ ನಿಂತೋಯ್ತು, ಅಯ್ಯೋ ನಿಂತೋಯ್ತಲ್ಲ, ಮತ್ತೆ ನಮ್ಮ ತಾಯಿನ ಕರ್ಕೊಂಡು ಹೋದೆ. ಆದರೆ ಸೀಸನ್ ಇಲ್ಲ ಅದು, ಅದು ವರ್ಷಕ್ಕೊಂದೇ ಸರಿ ಬರೋದು. ಅದನ್ನು ಅಲ್ಲಿ ಮಂಗಳೂರು ಕಡೆ ಅದನ್ನು ಫುಡ್ಡಾಗಿ, ಅದರ ಒಳಗಡೆ ಇರೋ ಹುಳನ ಫುಡ್ಡಾಗಿ ತೊಗೊಳ್ತಾರೆ. ಕಪ್ಪೆ ಚಿಪ್ಪಿನ ಒಳಗಡೆ ಇರೋ ಹುಳ ಅದು ತುಂಬ ಟೇಸ್ಟಿ ಮತ್ತು ತುಂಬ ಹೆಲ್ತಿ ಅಂತ ಅದನ್ನು ತೊಗೊಳ್ತಾರೆ. ಆವಾಗ ನಾನು ಎಲ್ಲಿ ಆಯಿತು, ಬಂದ್ಬಿಟ್ಟಿದ್ದೀವಿ, ಸೀಸನ್ ಇಲ್ಲ, ಯಾರೋ ಹೇಳಿದ್ರು ಅದನ್ನು ಆ ಥರ ಉಪಯೋಗಿಸ್ತಾರೆ, ನೀವು ನಂಬ್ತಿರೋ ಇಲ್ವೋ ಸರ್, ಅಲ್ಲಿ ಹೋಗಿ ನಾನು, ಅಯ್ಯೋ ನಾನು ಯಾರು ಆದ ಅಂದರೆ ಇಲ್ಲಿ ಯಾರಿಗೆ ಗೊತ್ತಿರುತ್ತೆ ಬಿಡೋ, ನಾನು ಯಾರು ನೋಡ್ತಾರೆ ಇಲ್ಲಿ ಅಂದ್ಬಿಟ್ಟು ಹೋಟ್ಲ್ ಹಿಂಭಾಗ ಹೋಗಿ, ಹೋಟ್ಲು ಅದು ನಾನ್ ವೆಜ್ ಹೋಟ್ಲು, ನಾವು ಲಿಂಗಾಯತ್ ನಾವು ಆ ಹುಚ್ಚಿಗೆ ಹೋಟ್ಲ್ ಹಿಂಭಾಗ ಹೋಗ್ಬಿಟ್ಟು ಅವ್ರು ಹಾಕಿರ್ತಾರಲ್ಲ ಕಸ, ಕಡ್ಡಿ ತೊಗೊಂಡು ಆ ಕಸನೆಲ್ಲ ದೂರ ದೂರ ಮಾಡಿ ಆ ಚಿಪ್ಗಳು ಆರಿಸ್ಕೊಂಡು ಬಂದು ಅಲ್ಲೇ ತೊಳ್ಕೊಂಡು ವಾಶ್ ಮಾಡ್ಕೊಂಡು ಬಿಸಾಕಿರ್ತಾರಲ್ಲ ತಿಂದು, ಅದನ್ನು ನನಗೆ ಬೇಕು ಅದು, ಅದು ಸಿಗ್ತಾ ಇಲ್ಲ ಇವಾಗ, ಏನು ಮಾಡೋದು, ಬಂದ್ಬಿಟ್ಟಿದ್ದೀವಿ ಅಂತ. ಈ ಥರ ನನ್ನ ಲೈಫಲ್ಲಿ ತುಂಬ ಏನೇನೋ ನಡೆಸ್ಬಿಟ್ಟಿದೆ ಸರ್, ಚಿಪ್ಗಾಗಿನೇ ಅಷ್ಟು. ಒಂದು ಆಕೃತಿ ಬಂದಾಗ ಅದು ನೋಡಿದಾಗ ಅವೆಲ್ಲ ಮರ್ತು ಹೋಗ್ಬಿಡುತ್ತೆ. ಖಂಡಿತ ಖಂಡಿತ ಸರ್, ಖಂಡಿತ. ಈಗಂತೂ ಮ್ಯೂಸಿಯಂ ಬಂದು ಎಷ್ಟು ಸಂತೋಷ ಪಡ್ತಾರಲ್ಲ, ನಿಜವಾಗ್ಲೂ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಇದನ್ನು ಮಾಡಲಿಕ್ಕೆ. ನಾನು ಬಂದ ಹಾದಿ ಬಹಳ ಕಲ್ಲು ಮುಳ್ಳಿಂದನೇ ಕುಡಿತ್ತು. ಯಾವ ಈಗಲೂ ಸ್ವಲ್ಪ ಹಾಗೆ ಇದೆಯಾ? ಇದೆ ಸರ್, ಇಲ್ಲಿ ಇದೆ, ಆರ್ಥಿಕ ಪರಿಸ್ಥಿತಿಲೂ ಇದೆ, ಮತ್ತು ಈಗ ಕರೋನಾ ಬಂದು ಇನ್ನೂ ಕೆಡ್ತು, ಹದ ಕೆಡ್ತು. ಸೊ ಓಕೆ, ಹಾಗೆ ಸೊ ಅದರಲ್ಲ ಕೂಡ ಮಾತನಾಡೋಣ. ಈಗ ನೀವು ಕಸದಿಂದ ರಸ, ಅದನ್ನು ಹೇಳ್ತೀರಿ, ನಾನು ನೋಡಿದಾಗ ಕಡಲೆಕಾಯಿ ಸಿಪ್ಪೆ ಆಗಿರ್ಬೋದು, ಅದು ಹತ್ತಿ ಆಗಿರ್ಬೋದು, ಕಿತ್ ಬಿಸಾಕಿರೋ ಪೊರ್ಕೆ ಕಡ್ಡಿಗಳಾಗಿರ್ಬೋದು, ಇದೆಲ್ಲ ಆಕೃತಿನ ನೀವು ಮಾಡಿಟ್ಟಾಗ ಇದು ಯಾವ್ದರಿಂದ ಮಾಡಿದ್ದು ಅಂತ ನಮಗೆ ಆಶ್ಚರ್ಯ. ನಾವು ಹತ್ತಿರದಿಂದ ಹೋಗಿ ಅದು ಹೆಸರು ನೀವು ಏನು ಬರ್ದಿರ್ತೀರಾ, ಹೆಸರು ನೋಡಿದಾಗ ಮಾತ್ರ ನಮಗೆ ಅದು ಗೊತ್ತಾಗುತ್ತೆ ಅಂತ. ಅದೆಲ್ಲ ಹೇಗೆ ಬಂತು? ಹಿಂಗೆ ಇನ್ನೂ ಸೆಕೆಂಡ್ಗೂ ಬರೋಣ. ಸೊ ಫಸ್ಟ್ ನೋಡೋಣ ಅದರಿಂದ ಹೇಗೆ ಮಾತಾಡೋಣ. ನಾನು ಮೈಸೂರು ಬಾಲ್ಭವನ್ನಲ್ಲಿ 10 ವರ್ಷ ಕರಕುಶಲ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೀನಿ. ಓಕೆ,
ಅಲ್ಲಿ ಏನಾಯಿತು ಅಂದರೆ ಅಲ್ಲಿ ಏನು ಅಲ್ಲಿ ನನಗೆ ಥಿಂಗ್ಸ್ ತೆಗೆಸ್ಕೊಡ್ತಾ ಇರಲಿಲ್ಲ ಸರ್, ಅಲ್ಲೂ ಆರ್ಥಿಕ ಮುಗ್ಗಟ್ಟೇನೆ. ಹಾಗಾಗಿ ಮಕ್ಕಳಿಗೆ ನಾನು ಎಲ್ಲ ಪುಟ್ಟ ಮಕ್ಕಳು ಏನು ನಾನು ಏನು ಹೇಳ್ಕೊಡ್ಬೋದು, ಇಲ್ಲಿ ಏನು ಇರ್ ತರಿಸ್ಕೊಡಲ್ಲ, ಏನು ಹೇಳ್ಕೊಡ್ಬೇಕು ಏನು ಹೇಳ್ಕೊಡ್ಬೇಕು. ಅಲ್ಲಿ ಅದು ಒಂದು ಸ್ವಲ್ಪ ಕಾಡು ಥರ ಇದೆ, ನಾನು ಸುತ್ತ ಓಡಾಡೋದು ಅಲ್ಲಿ ಏನು ಏನು ಸಿಗುತ್ತೆ ಮಕ್ಕಳನ್ನ ಕಟ್ಕೊಂಡು ಓಡಾಡೋದು ನಾನು, ಏನು ಸಿಗುತ್ತೆ ಇಲ್ಲಿ ಏನು ಸಿಗ್ಬೋದು, ನಮ್ಮ ಹಳ್ಳಿ ಕಡೆ ಪ್ರಾಕ್ಟೀಸ್ ಇತ್ತಲ್ಲ ನಂಗೆ ಅದೆಲ್ಲ, ಏನು ಸಿಗ್ಬೋದು ಎಲ್ಲನೂ ಅಲ್ಲಿ ಎತ್ಕೊಳ್ಳೋದು, ಕಡ್ಡಿ ಸಿಕ್ಕಿದ್ರೆ ಒಂದು ಮುಳ್ಳಿನ ಪೀಸ್ ಸಿಕ್ಕಿದ್ರೆ ಎಲ್ಲನೂ ತೊಗೊಂಡು ಬರೋದು ಮಕ್ಕಳಿಗೆ ಅದನ್ನು ಆಟ. ಮತ್ತು ಮಕ್ಕಳಿಗೆಲ್ಲ ಹೇಳೋದು ನಿಮ್ಮಲ್ಲಿ ಏನಾದ್ರು ವೇಸ್ಟ್ ಇದ್ದರೆ ಅದನ್ನು ತೊಗೊಂಡು ಬನ್ನಿ, ಏನಾದ್ರು ಅದನ್ನ ಏನಾದ್ರು ಮಾಡೋಣ ಅಂತ. ಮಕ್ಕಳಿಗೂ ಖುಷಿ, ಏನಾದ್ರೂ ಒಂದು ಪೌಡರ್ ಡಬ್ಬಿನೋ ಏನೋ ಒಂದು ತರೋರು, ಒಂದು ಟೂತ್ ಪೇಸ್ಟ್ ಏನೋ ತರೋರು, ಅದರಲ್ಲೆಲ್ಲ ಆಕೃತಿಗಳು ಮಾಡಿ ತುಂಬ ಖುಷಿಯಾಗಿ ಮನೆಗೆ ತೊಗೊಂಡೋಗೋರು. ಹೀಗಾಗಿ ನನಗೆ ಏನು ವೇಸ್ಟ್ ನೋಡಿದ್ರು ಅನಿಸಲ್ಲ ಸರ್, ಇದು ವೇಸ್ಟು ಅಂತ ಅನಿಸಲ್ಲ. ನಾನು ಈ ಮನೇಲಿ ಈರುಳ್ಳಿ ಬಿಡಿಸ್ತಾ ಇರ್ತೀನಿ, ಅಯ್ಯೋ ಇದ್ರದ್ದು ಶೇಪ್ ಎಷ್ಟು, ಪ್ರಕೃತಿ ಎಷ್ಟೆಲ್ಲ ಕೊಟ್ಟಿದೆ, ಏನು ಒಂದೊಂದಕ್ಕೂ ಕಲರ್, ಈಗ ಪ್ರತಿಯೊಂದು ಇಲ್ಲಿ ನ್ಯಾಚುರಲ್ ಕಲರ್ ನಾನು ಉಪಯೋಗಿಸಿರೋದು, ಎಷ್ಟು ಕಲರ್ಸ್ ಇದೆ, ಅದ್ರ ಶೇಡ್ಸ್ ಏನು, ನಿಜವಾಗ್ಲೂ ಒಬ್ಬ ಪೇಂಟ್ಗಾರ ಅದನ್ನು ಮಾಡಲಾರ, ಅಷ್ಟು ನ್ಯಾಚುರಲ್ಲಿ ಒಂದೊಂದು ಒಂದೊಂದು ವಿಧವಿರುತ್ತೆ. ಅಲ್ಲಿ ನಾನು ಕೊಂಡ್ಕೊಳ್ಳೋವಾಗ ರಾಮೇಶ್ವರದಲ್ಲಿ ಕೊಂಡ್ಕೊಳ್ಳೋಕೆ ಹೋದಾಗ ಅವ್ರು ಅದೇ ಹೇಳ್ತಾರೆ, ನೀವೇನು ಮೇಡಮ್ ನೋಡ್ತಾ ಇರ್ತೀರಲ್ಲ ಏನು ನಿಮಗೆ ಶೇಪ್ ಗೊತ್ತಾಗ, ನನಗೇನೋ ಅನಿಸುತ್ತೆ ಅದೇನೋ ಒಂದು ಗಣಪತಿ ಫೇಸ್ ಥರ ಇದೆ, ಇದಕ್ಕೆ ಇದಕ್ಕಾಗುತ್ತೆ, ನಂಗೆ ತಕ್ಷಣ ಹಂಗೆ ಅನಿಸ್ಬಿಡುತ್ತೆ. ಇನ್ನೊಂದು ಮೂರನೇ ಕಣ್ಣಿಂದ ಆಕೃತಿ ನೋಡ್ಕೊಂಡ್ಬಿಡ್ತಾ ಇರ್ತೀನಿ ಸರ್ ನಾನು, ಅದೇನೋ ನನಗೆ ಅದೇನೋ ದೇವರು ಕೊಟ್ಟ ವರ ಅನ್ಬೋದೇನೋ, ನನಗೆ ಅದೊಂಥರ ನೋಡಿದ ತಕ್ಷಣ ಹಂಗೆ ಅನಿಸ್ಬಿಡುತ್ತೆ. ಹಿಂಗಾಗಿ ಇದು ವೇಸ್ಟ್ ಮೆಟೀರಿಯಲ್ ಯಾವುದು ಬೇಡ ಅನ್ನೋದು ನನಗೆ ಅನಿಸಿಲ್ಲ, ಪ್ರತಿಯೊಂದನ್ನು ಯೂಸ್ ಮಾಡಬಹುದು ಮಾಡ್ಬೋದು. ಕೆಲವೆಲ್ಲ ಇಲ್ಲಿ ನಾನು ಡಿಸ್ಪ್ಲೇ ಮಾಡೋಕ್ಕಾಗಿಲ್ಲ, ಜಾಗ ಇನ್ನೂ ತುಂಬ ಇದೆ ನಾನು ಮಾಡಿರೋದು. ಗ್ಲೂಕೋಸ್ ಬಾಟ್ಲು ಈ ಡ್ರಿಪ್ಸ್ ಹಾಕ್ತಾರಲ್ಲ ಹಾಸ್ಪಿಟ್ಲ್, ಆ ಗ್ಲೂಕೋಸ್ ಬಾಟ್ಲಲ್ಲಿ ತುಂಬ ಮಾಡಿದ್ದೀನಿ ನಾನು ವೇಸ್ಟ್ ಗ್ಲೂಕೋಸ್ ಬಾಟ್ಲಲ್ಲಿ, ಯಾಕೆಂದರೆ ಅವಾಗ ನಾನೇ ಅಡ್ಮಿಟ್ ಆಗಿದ್ದೆ, ತುಂಬ ಬಾಟ್ಲುಗಳು ನನಗೆ ಸಿಕ್ಕಿತ್ತು. ನನಗೆ ಸ್ವಲ್ಪ ಅನ್ಹೆಲ್ತಿ ಸರ್, ನಾನು ಆರೋಗ್ಯ ಅಷ್ಟಿರಲಿಲ್ಲ ಮೊದಲು, ತುಂಬಾ ಶಸ್ತ್ರಚಿಕಿತ್ಸೆಗಳು ಸಿಕ್ಕಾಬಟ್ಟೆ ಆಗಿದೆ, ಭಾಳ ಅನಾರೋಗ್ಯದಿಂದಿದ್ದೆ. ನನ್ನ ನೋವುಗಳನ್ನ ಮರೀಲಿಕ್ಕೆ ಈ ಮ್ಯೂಸಿಯಂ ಆಗಿರೋದು, ಪ್ರತಿಯೊಂದು ಅಲ್ಲೂ ನಾನು ಭಾಳ ದುಃಖ ಪಟ್ಕೊಂಡು ಕಷ್ಟಪಟ್ಕೊಂಡು ಮಾಡಿದ್ದೀನಿ.